ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿವಸವೇ ಆಯಿತು ವ್ಲಾಗ್ ಮಾಡಿ ನಾನು ತುಂಬ ದಿವಸ ಆದಮೇಲೆ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮಗಳಾದಮೇಲೆ ಅಕ್ಕ ಮನೆಗೆ ಹೋಗಲೇ ಇಲ್ಲ ಒಂದು ಮೂರು ನಾಲ್ಕು ತಿಂಗಳು ಮೇಲೇ ಆಗೋಯ್ತು ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಆ್ಯಕ್ಚುಲಿ ನಾವು ಬಂದಿದ್ದು ಭಾನುವಾರ ಹೋಗಿದ್ದು ಸೋಮವಾರ ಗಾಂಧಿ ಜಯಂತಿ ಇದ್ದಿದ್ದರಿಂದ ನಮಗೆ ಸ್ಕೂಲ್ಗೆಲ್ಲ ಲೀವಿತ್ತು ಹಾಗಾಗಿ ಹುಡುಗರ ಜೊತೆ ಹಾಗೇ ಹೋಗಿ ಬಂದೆ ಮನೆಯವ್ರು ಬ್ಯುಸಿ ಇದ್ದರು ಸೊ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಒಂಥರ ಫೀಲಿಂಗ್ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಏನು ಒಂದು ಟೂ ಡೇಸ್ ಅಂದ್ರೂ ಒಂಥರ ರಿಲ್ಯಾಕ್ಸೇಷನ್ ಫೀಲಿಂಗು ಸೊ ಹಾಗೆಯೇ ಲಲಿತದಲ್ಲಿ ಒಂದು ಆರ್ಡರ್ ಕೊಟ್ಟಿದ್ದೆ ಸೊ ಅದು ಬಂದಿದೆ ಅಂತ ಕಾಲ್ ಮಾಡಿದರು ಸೊ ಅದನ್ನು ರಿಸೀವ್ ಮಾಡ್ಕೊಳ್ಳೋಣ ಅಂತ ಕರೆದಿದ್ರು ಅವರು ಬಂದು ತೊಗೊಂಡು ಹೋಗಿ ಅಂತ ಸೊ ಅದಕ್ಕೆ ಹೋಗಿ ಆರ್ಡರ್ ನೋಡೋಣ ಅಂತ ಹೇಳಿ ಹೋಗಿದ್ದೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನು ಆರ್ಡರ್ ಕೊಟ್ಟಿದ್ದೆ ಏನು ತೊಗೊಂಡೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಖಂಡಿತವಾಗಲೂ ಫುಲ್ಲಾಗೆ ಮಾಹಿತಿ ಕೊಡ್ತೀನಿ ಸೊ ಇದು ಹೋಗ್ತಾ ಅಕ್ಕ ಮನೆಗೆ ಹೋಗ್ತಾ ಇರೋದ್ರಿಂದ ಹಾಗೇ ಒಡವೆನೂ ತೊಗೊಂಡು ಅಕ್ಕ ಮನೆಗೆ ಹೋಗಿ ಹಾಗೆ ವಾಪಸ್ ನೆಮ್ಮದಿಗಿ ಬರ್ಬೋದು ಅಂತ ಯಾಕಂದರೆ ಬಿಕಾಸ್ ನಾವು ನೆಕ್ಸ್ಟ್ ಡೇ ಬರೋವಾಗ ಲೇಟ್ ಆಗುತ್ತೇನೋ ಮಳೆ ಬರುತ್ತೇನೋ ಏನೇನೋ ಇರತ್ತೆ ಮನಸ್ಸಲ್ಲಿ ಅಲ್ವಾ ಸೊ ಅದಕ್ಕೇ ಆದಷ್ಟು ಬೇಗ ತೊಗೊಂಡು ಹೋಗೋಣ ಅಂತ ಹೇಳಿ ನಾನು ಅಂಗಡಿಗೆ ಬಂದಿದ್ದೀನಿ ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದ್ದಾವೆ ನನಗೆ ಈ ಥರ ಬಳೆಗಳಂದರೆ ತುಂಬಾ ಇಷ್ಟ ಆ್ಯಂಟಿಕ್ ಇಲ್ಲ ಅಂತಂದರೆ ಈ ರೀತಿ ಐಂಪೌಂಡ್ ಡಿಸೈನ್ ಬರುತ್ತೆ ಸೊ ಆ ಥರ ಡಿಸೈನ್ಗಳಿಷ್ಟ ನನಗೆ ಸೊ ನಾನು ಟ್ರೈ ಮಾಡಿದೆ ಒಂದು ಎರಡು ಮೂರು ಬಳೆಗಳು ಬಟ್ ತುಂಬಾ ರಫ್ ರಫ್ ಅಂತ ಅನ್ನಿಸ್ತಿತ್ತು ನನಗೆ ತುಂಬ ಚೆನ್ನಾಗಿರೋ ಬಳೆಗಳು ಇದ್ದಾವೆ ತೊಗೋಬೋದು ಬಟ್ ವೇಸ್ಟೇಜ್ ಬಂದು ನಮಗೆ ನಾಲ್ಕು ಪರ್ಸೆಂಟಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಟ್ರೈ ಮಾಡಿದೆ ನಾನು ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಏನೋ ಹಿಂಸೆ ಅನ್ನಿಸ್ತಿತ್ತು ಕಂಫರ್ಟಬಲ್ ಫೀಲೇ ಇಲ್ಲ ಹಾಕೊಳ್ಳೋಕ್ಕೂ ಅಷ್ಟೇ ಮತ್ತು ವಿಯರ್ ಮಾಡೋಕ್ಕೂ ಅಷ್ಟೇ ಸೊ ಅದನ್ನೇ ನಾನದು ವಾಪಸ್ ಕೊಟ್ಟೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಏನು ಪರ್ಚೇಸ್ ಮಾಡಿದೆ ಎಷ್ಟಾಯಿತು ಎಷ್ಟು ಗ್ರಾಮಲ್ಲಿ ತೊಗೊಂಡೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ಇದು ಟೋಟಲಾಗಿ ಫಾರ್ಟಿ ನೈನ್ ಗ್ರಾಮ್ಸ್ ಇರುವಂತಹ ಇದು ಸ್ಟೋನ್ ಸೆಪರೇಟ್ ಬರುತ್ತೆ ನಮಗೆ ಗೋಲ್ಡ್ ವೆಯ್ಟ್ ಸಪ್ರೇಟ್ ಬರುತ್ತೆ ಬಟ್ ಬಿಚ್ಚೋದಕ್ಕಂತೂ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ಬಿಡ್ತು ಸೊ ಹಾಗೆಯೇ ಆರ್ಡರ್ ರಿಸೀವ್ ಮಾಡಿಕೊಂಡು ನಾನು ಅಕ್ಕ ಮನೆಗೆ ಹೋಗ್ತಾಯಿದ್ದೀನಿ ಮತ್ತು ಯಲಹಂಕದಿಂದ ನಾನು ಕಾಕ್ಸ್ಟೌನ್ಗೆ ಬುಕ್ ಮಾಡಿಕೊಂಡೆ ಸಲ ಆಟೋ ಬುಕ್ ಮಾಡ್ಕೊಂಡು ಹೋಗಿದ್ದು ಸೊ ನಿಯರ್ ಬೈ ಬಂದಾಯಿತು ಇನ್ನೇನು ಒಂದು ಹಾಫ್ ಆನ್ ಅವರ್ ಅಷ್ಟೇ ಯಲಹಂಕದಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಕರೆಕ್ಟಾಗಿ ನೀಟಾಗಿ ಕರ್ಕೊಂಡು ಬಂದುಬಿಟ್ಬಿಡ್ತಾರೆ ಯಾಕಂದರೆ ಅಷ್ಟೊಂದು ದೂರ ಏನೂ ಇಲ್ಲ ಅಲ್ವಾ ಸೊ ಯಲಹಂಕ ಮಿಡಲ್ ಅಕ್ಕ ಮನೆಗೂ ನಮಗೂ ಮಿಡಲ್ ಇರುತ್ತೆ ದೂರ ಡಿಸ್ಟೆನ್ಸು ಸೊ ಬಂದಾಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮು ಮೂರು ಗಂಟೆ ಆಗೋಯ್ತು ಸೊ ನಮ್ಮ ಅಕ್ಕ ಬೈದರು ಬೇಗ ಬಾ ಅಂತಂದರೆ ಇಷ್ಟು ಲೇಟಾಗಿ ಬಂದಿದೆಯಾ ಅಂತ ಸೊ ನಾನು ಲೆವೆನ್ ಲೆವೆನ್ ಓ ಕ್ಲಾಕೆಲ್ಲ ಬಿಡ್ತೀನಿ ಮನೆ ಅಂತ ಹೇಳಿದ್ದೆ ಬಟ್ ನನಗೆ ಸ್ವಲ್ಪ ಲೇಟ್ ಆಯಿತು ಮನೇಲಿ ಕೆಲಸ ಮಕ್ಕಳದು ಪ್ರತಿಯೊಂದು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಬರಬೇಕು ಅಲ್ವಾ ಟೂ ಡೇಸ್ ಅಂದ್ರೂ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಬರಬೇಕಾಗತ್ತೆ ಸೊ ಹಾಗೆಯೇ ಅಕ್ಕ ಮನೆಗೆ ಬಂದಿದ ತಕ್ಷಣ ನನಗೆ ಒಂದು ರೂಢಿ ಏನಂದರೆ ಅಕ್ಕನ ಜೊತೆ ಗಾಡಿಯಲ್ಲಿ ಹೋಗೋದು ಸುಮ್ಮನೆ ಆದರೂ ಹೋಗಬೇಕು ನನಗಿಲ್ಲ ಅಂದರೆ ಮನ್ಸು ನೆಮ್ಮದಿ ಆಗೋಲ್ಲ ಒಂದು ರೌಂಡ್ ನಮ್ಮ ಅಕ್ಕ ಅವರಿರೋ ಮನೆ ಕಡೆಯಿಂದ ಒಂದು ರೌಂಡ್ ಹಾಗೇ ಹೋಗಿ ಬರ್ತೀವಿ ಸೊ ಈಗ ಇರೋದು ಬಂದು ಅಕ್ಕನ ಕೆಲಸ ಇತ್ತು ಸೊ ಹಾಗಾಗಿ ಅವ್ರ ಕೆಲಸದ ವಿಷಯವಾಗಿ ಹಾಗೆ ನಾನು ಹೋದೆ ಜೊತೆಗೆ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ಒಂದು ರೌಂಡ್ ಹೋಗಿ ಮನೆಗೆ ಬಂದಾಯಿತು ಸೊ ಹಾಗೆಯೇ ಹೋಗ್ತಾ ಇರೋವಾಗ ಖಂಡಿತವಾಗ್ಲೂ ಸೆಲ್ಫಿಯಾಗಿ ವೀಡಿಯೋ ತೆಗ್ದಿಲ್ಲ ಅಂದರೆ ಹೇಗೆ ಸೊ ನಮ್ಮ ಅಕ್ಕ ನನಗೆ ಬೈತಿದ್ರು ಫೇಸೆಲ್ಲ ಏನೋ ಒಂಥರ ಸಣ್ಣ ಆದಂಗೆ ಇದೆಯಾ ನೀನು ಅಂತ ಹೇಳಿ ನನಗೆ ಬೈತಿದ್ರು ಸೊ ದಪ್ಪ ಇಲ್ಲ ನೀನು ಸಣ್ಣನೇ ಇದೆಯಾ ಸುಮ್ಮನೆ ಇರೋ ಅಂತ ಬಟ್ ಹೆಲ್ತ್ ಕಾನ್ಷಿಯಸ್ ವಿಷಯದಲ್ಲಿ ಒಂಚೂರು ಗಮನ ಕೊಡಲೇಬೇಕಲ್ವಾ ಸೊ ಹಾಗಾಗಿ ನಾನು ಒಂಚೂರು ಸಣ್ಣ ಆಗಬೇಕು ಅಂತ ಮನ್ಸಲ್ಲಿ ಅಂದ್ಕೋತಾ ಇರ್ತೀನಿ ಸೊ ಹಾಗೆಯೇ ನೆಕ್ಸ್ಟ್ ಡೇ ಮತ್ತೆ ರೈಡ್ ಎಲ್ಲಿಗೆ ಅಂತಂದರೆ ಟಿಫನ್ ತರೋಕ್ಕೆ ಸೊ ಬೆಳಗ್ಗೆ ಮನೆ ಕೆಲಸ ಮಾಡೋದಕ್ಕೆ ಅಂತಲೇ ಒಬ್ಬ ಅಕ್ಕ ಬರ್ತಾರೆ ಬಂದು ಕಿಚನೆಲ್ಲ ಕ್ಲೀನ್ ಮಾಡಿಕೊಟ್ಟು ಮನೆ ಎಲ್ಲ ಒರೆಸ್ಕೊಟ್ಟು ಹೋಗ್ತಾರೆ ಅಕ್ಕಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮನೆ ಕೆಲಸ ಮಾಡೋದು ಕಷ್ಟ ಸೊ ಹಾಗಾಗಿ ನಾವು ಬೆಳಗ್ಗೆ ಟಿಫನ್ಗೆ ಅಂತಲೇ ಬೆಳಗ್ಗೆ ಎಂಟುವರೆಗೆಲ್ಲ ಅಂಗಡಿಗೆ ಬಂದ್ವಿ ಸೊ ಬಂದು ಇಡ್ಲಿ ತಟ ಇಡ್ಲಿ ಎಲ್ಲನೂ ವಡೆ ಎಲ್ಲ ತೊಗೊಂಡು ಈಗ ತಿರ್ಗಿ ಅಕ್ಕ ಮನೆಗೆ ಹೋಗ್ತಾಯಿದ್ವಿ ಸೊ ಇಲ್ಲಿ ಬೀದಿ ಬಂದು ಸ್ವಲ್ಪ ಚಿಕ್ಕದು ನಮ್ಮೂರು ಬೀದಿ ಹೇಗಿದೆ ನಮ್ಮ ಮನೆ ಕಡೆ ಅದೇ ಥರನೇ ಇಲ್ಲೂ ಕೂಡ ಸ್ವಲ್ಪ ಸ್ಪೀಡ್ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇದ್ದಾವೆ ಯಾಕಂದರೆ ಮಕ್ಕಳೆಲ್ಲ ಸಣ್ಣ ಪುಟ್ಟ ಮಕ್ಕಳು ತುಂಬ ಇದ್ದಾರೆ ಬೀದಿಯಲ್ಲಿ ಹಾಗಾಗಿ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇದೆ ಇಲ್ಲಿ ಸೊ ಇಡ್ಲಿ ಮತ್ತು ವಡೆ ಎಲ್ಲ ತೊಗೊಂಡು ಬಂದು ತಿಂದುಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಅಕ್ಕ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಐಬ್ರೋ ಮಾಡಿಸ್ಕೋಬೇಕಾಗಿತ್ತು ಹಾಗೆ ಹೈಬ್ರೋ ಕೂಡ ಮಾಡಿಸ್ಕೊಂಡೆ ನಾನು ಸೊ ಅದು ಅಕ್ಕನ ಮೊಬೈಲಲ್ಲಿದೆ ವೀಡಿಯೋ ಸೊ ನಾನು ಅದನ್ನು ಇಲ್ಲಿ ಶೇರ್ ಮಾಡಲಿಲ್ಲ ಸೊ ಹಾಗೆಯೇ ಟಿಫನ್ ಮಕ್ಕಳಿಗೆ ಒಂಬತ್ತು ಗಂಟೆ ಆಗೋಗುತ್ತೆ ಪಾಪ ಟಿಫನ್ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಹೇಳಿ ಬಂದು ಟಿಫನ್ ಎಲ್ಲ ಹಾಕ್ಕೊಟ್ರಿ ಯಾಕಂದರೆ ನಾವು ಆಫ್ಟರ್ನೂನ್ ಊರಿಗೆ ಹೋಗೋ ಪ್ಲ್ಯಾನಲ್ಲಿ ಇದ್ದಿದ್ದು ಸೊ ಜಸ್ಟ್ ಒನ್ ಡೇ ಅಷ್ಟೇ ಮಧ್ಯಾಹ್ನಕ್ಕೆಲ್ಲ ನಾವು ಊರಿಗೆ ಹೋದರೆ ಮಕ್ಕಳಿಗೆ ಏನಾದರೂ ಇದ್ದರೆ ಹೋಮ್ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ನೆಕ್ಸ್ಟ್ ಡೇ ಸ್ಕೂಲಿಗೆ ಕಳಿಸ್ಬೋದು ಅನ್ನೋ ಕಾರಣಕ್ಕೆ ನಾನು ಬೇಗ ಪ್ಲ್ಯಾನ್ ಮಾಡಿಕೊಂಡೆ ಹೋಗಬೇಕು ಅಂತ ಸೊ ಹುಡುಗರು ನಮ್ಮ ಹುಡುಗರು ಸಿಕ್ಕಾಪಟ್ಟೆ ನೋಟಿ ಅಲ್ಲಿರೋ ಏರ್ಪೋರ್ಟ್ಸ್ ಎಲ್ಲ ಹಾಕ್ಕೊಂಡು ಆಟಾಡ್ತಿದ್ರು ಸೊ ಟಿಫನ್ ಮಾಡಿಕೊಂಡು ಹಾಗೆಯೇ ಅಕ್ಕ ಅವರು ಗೋವಾದಲ್ಲಿ ಇಡಿಸ್ದಂಥ ಫೋಟೋಗಳನ್ನ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದು ಅಲ್ಲಿ ಕ್ರ್ಯೂಸಲ್ಲಿ ಹಿಡ್ದಿರುವಂತಹ ಫೋಟೋಸ್ ತೋರಿಸ್ತೀನಿ ನಾನು ನಿಮಗೆ ಸಿಂಪಲ್ಲಾಗಿ ಇಡ್ಲಿ ಒಂದು ಪ್ಲೇಟ್ಗೆ ನಾಲ್ಕು ಇಡ್ಲಿ ಕೊಡ್ತಾರೆ ಸೊ ಚೆನ್ನಾಗಿತ್ತು ತಿಂದ್ಬಿಟ್ಟು ಹಾಗೆ ಇದನ್ನು ನಾನು ವೀಡಿಯೋ ಇದ್ದೀನಿ ಅಲ್ಲಿ ಕ್ರ್ಯೂಸಲ್ಲಿ ಇಡ್ದಂಥ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಬಟ್ ನಾನು ಮಿಸ್ ಮಾಡಿಕೊಂಡೆ ಇದನ್ನು ನಾವು ಗೋವಾದಲ್ಲಿ ಹೋದಾಗ ನಮಗೂ ಹೇಳಿದ್ರು ಅಲ್ಲಿ ಇಡಿಸ್ಕೊಳ್ಳೋದಕ್ಕೆ ಬಟ್ ನಾವು ಸುಮಾರು ಫೋಟೋಸ್ ಮೊಬೈಲಲ್ಲೇ ತೆಗೆದಿದ್ದರಿಂದ ಇದೆಲ್ಲ ಬೇಡ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು ಹಾಗಾಗಿ ವೇಸ್ಟ್ ಖರ್ಚು ಯಾಕೆ ಅಂತ ಮಾಡಿಸ್ಲಿಲ್ಲ ಬಟ್ ಇದನ್ನು ನೋಡಿದ್ಮೇಲೆ ಅನ್ನಿಸ್ತಿದೆ ಮಾಡಿಸಿದರೆ ಚೆನ್ನಾಗಿತ್ತು ಅಂತ ಸೊ ಮನೆಗೆ ಬಂದಾಯಿತು ಸಂಜೆ ಎಲ್ಲ ಬಂದುಬಿಟ್ರಿ ಸಂಜೆ ಎಲ್ಲ ನಾವು ರೀ ರೀಚ್ ಆಗಿಬಿಟ್ರಿ ಸೊ ಆಫ್ಟರ್ನೂನ್ ನಾನೇನು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಬಂದು ಮಕ್ಕಳಿಗೆಲ್ಲೂ ಈ ವಿಡಿಯೋ ಬಂದು ಇವತ್ತು ತೆಗ್ದಿರೋದು ಆ್ಯಕ್ಟೋಬರ್ ಟು ಸೊ ಹುಡುಗರಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಅವ್ರಿಗೆ ಚಪಾತಿ ಮತ್ತು ಸಾಂಬಾರೆಲ್ಲ ರೆಡಿ ಮಾಡಿ ಬಾಕ್ಸ್ ಕಟ್ಟಿ ನನಗೆ ಇದು ತುಳಸಿ ಗಿಡಕ್ಕೆ ಗಿಡಕ್ಕೆ ನೀರೇ ಹಾಕಿಲ್ಲ ಸೊ ತುಂಬ ಒಂಥರ ಡ್ರೈ ಡ್ರೈ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಊರಿನ ಊರಿಗೆ ಹೋಗಿ ಒಂದಿನ ಆಗಿದ್ರು ಕೂಡ ಏನೋ ಒಂಥರ ಡ್ರೈ ಆಗಿತ್ತು ಸೊ ಅದಕ್ಕೇ ನೀರೆಲ್ಲ ನೀಟಾಗಿ ಸ್ಪ್ರಿಂಕ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಲೀವ್ಸ್ ಬಂದು ಚೆನ್ನಾಗಿರುತ್ತೆ ಡ್ರೈ ಆಗೋಲ್ಲ ಇದು ಈ ಟಿಪ್ ಹೇಳಿದ್ದು ನನ್ನ ಮಗ ನನಗೆ ಸೊ ನಾನು ಜಸ್ಟ್ ಬುಡಕ್ಕೆ ನೀರು ಹಾಕ್ತಿದ್ದೆ ಆ ಮಗ ಹೇಳ್ದ ಅಮ್ಮ ಇದು ಫೋಟೋ ಸಿಂಥಸಿಸ್ ನಡೆಯುತ್ತೆ ಮಾರ್ನಿಂಗ್ ನೀನು ಎಷ್ಟೇ ನೀನು ಬ್ಯುಸಿ ಇದ್ರೂ ಈ ರೀತಿ ಸ್ಪ್ರೆಡ್ ಮಾಡು ನೀರನ್ನ ಬುಡಕ್ಕೂ ಹಾಕು ಮತ್ತು ಗಿಡಗಳಿಗೂ ಸ್ಪ್ರೆಡ್ ಮಾಡಿದ್ರೆ ಎಳೆ ಬಿಸಿಲಿಗೆ ಗಿಡ ಚೆನ್ನಾಗಿ ಅದು ಬೆಳ್ಕೊಳ್ಳುತ್ತೆ ಸೊ ಡ್ರೈ ಆಗೋಲ್ಲ ಗಿಡ ಎಲೆ ಎಲ್ಲನೂ ಮುರಿದೋಗಲ್ಲ ಅಂತ ಹೇಳಿ ನನಗೆ ಹೇಳ್ದ ಸೊ ಅವ್ರಿಗೆ ಸ್ಕೂಲಲ್ಲಿ ಪಾಠ ಇರೋದ್ರಿಂದ ಅದು ಫೋಟೋ ಸಿಂಥಸಿಸ್ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ದೆ ನನಗೆ ಸರಿ ಆಯಿತು ಅಂತ ಇದನ್ನು ನಾನು ಫಾಲೋ ಮಾಡ್ತೀನಿ ಅವ್ನ ಕೈಲಿ ಆಗಲಿಲ್ಲ ಅಂದರೆ ಅವ್ನು ಬ್ಯುಸಿ ಇದ್ದಾಗ ನಾನು ಈ ಥರ ಮಾಡ್ಕೊಳ್ತೀನಿ ಸೊ ಒಂಥರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಗಿಡಗಳಿಗೆ ಈ ರೀತಿ ನಾವು ನೀರ ಹೊಡಿಯೋದೇ ಒಂಥರ ಖುಷಿ ಏನೋ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಕೊಡುತ್ತೆ ಗಿಡ ಒಂಥರ ಶೈನಿಂಗಾಗಿ ಕಾಣಿಸುವಾಗ ನಮ್ಗೆ ಏನೋ ಒಂಥರ ತಣ್ಣಗನ್ಸುತ್ತೆ ಮನಸ್ಸಿಗೆ ಇದೆಷ್ಟು ಜನಕ್ಕೆ ಮನ್ಸಿಗೆ ಅನ್ಸುತ್ತೋ ಇಲ್ಲ ಗೊತ್ತಿಲ್ಲ ನನಗಾಗುತ್ತೆ ಆ ಥರ ಏನೋ ನಮಗೇನೆ ಫ್ರೆಶ್ ಆದಂಗೆ ಫೀಲ್ ಅನಿಸುತ್ತೆ ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಬೇಕಿತ್ತು ಮಕ್ಕಳು ಸ್ಕೂಲಿಗೆ ಹೊರಟಾಯಿತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಬಿಕಾಸ್ ತುಂಬಾ ಬಟ್ಟೆ ಎರಡು ದಿವ್ಸದ ಬಟ್ಟೆ ಎಲ್ಲನೂ ಒಗೆದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯವ್ರು ಬಂದು ಮಟನ್ ತಂದುಬಿಟ್ರು ಸೊ ಅದ್ರದ್ದು ಸಾಂಬಾರ್ ರೈಸ್ ಮುದ್ದೆ ರಸಮ್ ಎಲ್ಲ ಮಾರ್ನಿಂಗ್ ಮಾಡಿ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟು ನಾನು ಬಟ್ಟೆ ಎಲ್ಲ ಒಗ್ದಾಗ್ದೆ ಮಧ್ಯಾಹ್ನ ಆಗೋಯ್ತು ಸಿಕ್ಕಾಪಟ್ಟೆ ಕೆಲಸ ಒಂದು ದಿವಸ ಮನೇಲಿ ನಾವಿಲ್ಲ ಅಂದರೂ ಎಷ್ಟೊಂದು ಕೆಲಸ ಬಾಕಿ ಉಳಿಯುತ್ತೆ ಎಷ್ಟು ಡಸ್ಟ್ ಆಗಿರುತ್ತೆ ಅನ್ನೋದು ನನಗೆ ತುಂಬಾ ಅದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಯಾಕಂದರೆ ಒನ್ ಡೇಗೆ ಅಷ್ಟು ಧೂಳು ಅಂದರೆ ಎಲ್ಲಾದರೂ ನಿಜವಾಗ್ಲೂ ಟ್ರಿಪ್ ಹೊಡೆದಾಗ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಮನೆಗಳಲ್ಲಿ ಸೊ ಜಸ್ಟ್ ಒನ್ ಆರ್ ಟೂ ಡೇಸ್ಗೆ ಸಿಕ್ಕಾಪಟ್ಟೆ ಬಟ್ಟೆ ಸಿಕ್ಕಾಪಟ್ಟೆ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲನೂ ಒಗೆದು ನಾನು ಮನೆಯೆಲ್ಲ ನೀಟ್ ಮಾಡಿಕೊಂಡೆ ಸೊ ಆಲ್ಮೋಸ್ಟ್ ಆಫ್ಟರ್ನೂನ್ ಎಲ್ಲ ಕೆಲಸ ಮುಗೀತು ನನಗೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಹಾಗೆಯೇ ರೋಸ್ ಗಿಡದಲ್ಲಿ ಒಂದು ಬಟ್ ಬಿಟ್ಟಿದೆ ಸೊ ಒಂದು ಚಿಕ್ಕದಾಗಿ ಹೂವು ಬಿಟ್ಟಿದೆ ಸೊ ನಾನು ಕೂಡ ಎಲ್ಲ ಕೆಲಸ ಮುಗಿಸಿದ್ದೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಗೋಣಪ್ಪ ಯಾಕಂದರೆ ಟೂ ಡೇಸಿಂದ ಜರ್ನಿ ಆ್ಯಂಡ್ ನೆಕ್ಸ್ಟ್ ಮನೆ ಕ್ಲೀನಿಂಗ್ ಸಾಕಾಯಿತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬೊ ಬಾಯ್ ಅಕ್ಕನ ಮನೆಗೆ ಹೋದರೆ ಏನೇನೆಲ್ಲ ಸಂತೋಷ ಪಡ್ತೀರಾ ಏನೇನೆಲ್ಲ ಮಿಸ್ ಮಾಡ್ತೀರಾ ಬಂದಮೇಲೆ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಯಾಕೋ ಮಿಸ್ ಮಾಡ್ಕೋತಿದ್ದೀನಿ ಅದಕ್ಕೆ ಹೇಳಿದೆ ಬಾಯ್ ಬಾಯ್